ತೇಜಸ್ವಿನಿ ವಿರುದ್ಧ ಸ್ಪರ್ಧೆಗೆ ನಕಾರ, ಸುಮಲತಾ ಗೆಲುವಿಗೂ ಇದೇ ಲೆಕ್ಕಾಚಾರ, ಇತಿಹಾಸದಲ್ಲಿ ಎಂದೂ ಆಗಿಲ್ಲ, ಏನದು ಅಂತ ಇತಿಹಾಸವೇನು? ಅನುಕಂಪದ ಅಲೆ, ಗೆಲ್ತಾರ ಸುಮಲತಾ? ಮಂಡ್ಯದಲ್ಲಿ ಗೆಲ್ತಾರ ಸುಮಲತಾ ಅಂಬರೀಷ್ ಅನ್ನುವ ಪ್ರಶ್ನೆ, ಸಿಎಂ ಪುತ್ರನ ಅಭ್ಯರ್ಥ ಎದುರು ಯಾರಿಗೆ ಮಣೆ ಹನ್ನ ಆಗ್ತಾರೆ ಅಲ್ಲಿನ ಮತದಾರರು? ಈ ಹಿಂದಿನ ಚುನಾವಣೆಗಳಲ್ಲಿ ನಡೆದಿರೋದಾದ್ರೂ ಏನು ಅನುಕಂಪದ ಅಲೆ ವರ್ಕೌಟ್ ಆಗುತ್ತಾ? ಯಾಕೆಂದ್ರೆ ಜೆಡಿಎಸ್ ಕೋಟೆಯನ್ನ ಭೇದಿಸಿ, ದೇವೇಗೌಡರ ಫ್ಯಾಮಿಲಿಯನ್ನ ಎದುರಿಸಿ, ಈ ಎಲ್ಲ ಒಂದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಂಡ್ಯ ಎಲೆಕ್ಷನ್ ಅನ್ನ ಗೆಲ್ಲುವ ನಿಟ್ಟಿನಲ್ಲಿ ಸುಮಲತಾ ಅವರು ಸಕ್ಸಸ್ ಆಗ್ತಾರಾ? ವರ್ಕೌಟ್ ಆಗುತ್ತಾ ಅಂಬರೀಷ್ ನಿಧನದ ಅನುಕಂಪದ ಅಲೆ ಅನ್ನುವ ಪ್ರಶ್ನೆ ಕೂಡ ಇದೆ. ಅನುಕಂಪದ ಅಲೆಯಲ್ಲಿ ಸ್ಪರ್ಧಿಸಿದವರೆಲ್ಲ ಏನಾದ್ರೂ ಈ ಹಿಂದೆ ಆಗಿದ್ದೆ ಸುಮಲತಾ ಅವರಿಗೂ ಕೂಡ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ ಮಂಡ್ಯ ಲೋಕಸಭೆ ಎಲೆಕ್ಷನ್ ನಲ್ಲಿ. ಇಲ್ಲಿ ಕಾಂಗ್ರೆಸ್ಸಿಗರಿಗಿದೆಯಾ ಅನುಕಂಪದ ಅಲೆಯ ಅರಿವು ಅನ್ನುವ ಪ್ರಶ್ನೆ ಕೂಡ ಇದೆ. ಇದೇ ಕಾರಣಕ್ಕೆ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಅನಂತಕುಮಾರ್ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಬೆಂಗಳೂರು ದಕ್ಷಿಣ, ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಬಿಜೆಪಿಯಿಂದ ತೇಜಸ್ವಿನಿ ಅನಂತಕುಮಾರ್ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ತೇಜಸ್ವಿನಿಗೆ ಗೆಲ್ಲಿಸುವ ಮಾತನ್ನ ಕೂಡ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ಎಸ್.ಯಡಿಯೂರಪ್ಪ. ತೇಜಸ್ವಿನಿಗೆ ಅನುಕಂಪದ ಅಲೆ ಕೈ ಹಿಡಿಯೋದು ಖಚಿತಾನ ಹಾಗಾದ್ರೆ ಅನ್ನುವ ಪ್ರಶ್ನೆ ಕೂಡ ಇದೆ. ಮತದಾರರು ಅವರ ಪರವಾಗಿ ಒಲವನ್ನ ತೋರ್ತಾ ಇದ್ದಾರೆ ಬಿಜೆಪಿಯಿಂದ. ಈಗ ಆಲ್ರೆಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತ. ಇನ್ನು ತೇಜಸ್ವಿನಿ ಅವರಿಗೆ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ಕೂಡ ನಮ್ಮದೇ ಅಂತ ಕೂಡ ಹೇಳ್ತಾ ಇದ್ದಾರೆ ಬಿ.ಎಸ್.ವೈ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಿಂದ ಸ್ಪರ್ಧಿಸಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ ನಿಂದ ಸ್ಪರ್ಧೆಗೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಯಾರಿಗೆ ಸಂಪರ್ಕಿಸಿದ್ರು ಕೂಡ ಸ್ಪರ್ಧೆಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಆ ಒಂದು ಕ್ಷೇತ್ರದ ಕಾಂಗ್ರೆಸ್ ನಾಯಕರು. ಇನ್ನು ಪತಿ ಸಾವಿನ ಅನುಕಂಪದ ವಿರುದ್ಧ ಹೋರಾಟ ಕಷ್ಟ. ಹೋರಾಟ ಮಾಡಿ ಗೆಲ್ಲೋದು ಸುಲಭವಲ್ಲ, ಗೆಲುವು ಸಾಧ್ಯವೇ ಇಲ್ಲ ಎಂಬ ನಂಬಿಕೆಯೂ ಕೂಡ ಇದೆ. ಪತಿ ಸಾವಿನ ಅನುಕಂಪದ ವಿರುದ್ಧ ಹೋರಾಟ ಮಾಡೋದು ಕಷ್ಟ, ಹೋರಾಟ ಮಾಡಿ ಗೆಲ್ಲೋದು ಅಷ್ಟು ಈಸಿಯಾಗಿಲ್ಲ ಅನ್ನೋದು ಸ್ಪಷ್ಟವಾದಂತಹ ಅರಿವು ಕಾಂಗ್ರೆಸ್ ನಾಯಕರಿಗೆ ಇದೆ. ಇಲ್ಲೇ ಪ್ರಿಯಾ ಕೃಷ್ಣ, ರಾಮಲಿಂಗಾರೆಡ್ಡಿ, ಪ್ರೊಫೆಸರ್ ರಾಜೀವ್ ಗೌಡ ಎಲ್ಲರೂ ಕೂಡ ತೇಜಸ್ವಿನಿ ವಿರುದ್ಧ ಸ್ಪರ್ಧೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಈ ಹಿಂದಿನ ಮಹಿಳೆಯರ ಗೆಲುವು. ಅನುಕಂಪದ ಸಮಯದಲ್ಲಿ, ಅನುಕಂಪದ ಅಲೆಯಲ್ಲಿ ಮಹಿಳೆಯರು ಸೋತಿಲ್ಲ. ಕರ್ನಾಟಕದಲ್ಲಿ ಪತಿ ಸಾವಿನ ಬಳಿಕ ಹಲವರು ಸ್ಪರ್ಧೆಯನ್ನ ಮಾಡಿ ಈಸಿಯಾಗಿ ದಡ ಸೇರಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಉಳಿದಂತಹ ಕಾಂಗ್ರೆಸ್ ನಾಯಕರು. ಪತಿ ಸಾವಿನ ಅನುಕಂಪದಲ್ಲಿ ಎಲ್ಲರೂ ಕೂಡ ಗೆದ್ದವರೇ. ಕರ್ನಾಟಕದ ಮಹಿಳೆಯರಿಗೆಲ್ಲ ಅನುಕಂಪ ಸಹಕಾರಿಯಾಗಿದೆ. ಈವರೆಗೂ ಸ್ಪರ್ಧಿಸಿದವರೆಲ್ಲರಿಗೂ ಕೂಡ ಅನುಕಂಪದ ಗೆಲುವು ದಕ್ಕಿದೆ. ಪತಿ ಕಳೆದುಕೊಂಡ ಅಭ್ಯರ್ಥಿಗಳಿಗೆ ಅನುಕಂಪ ವರ್ಕೌಟ್ ಆಗಿದೆ. ಸೊ ಹೀಗಾಗಿ ಸುಮಲತಾ ಕೂಡ ಇತ್ತೀಚೆಗಷ್ಟೇ ಪತಿಯನ್ನ ಕಳೆದುಕೊಂಡಿದ್ದಾರೆ. ಅಂಬರೀಷ್ ಅಗಲಿಕೆಯ ನೋವಲ್ಲಿದ್ದಾರೆ ಸುಮಲತಾ ಅಂಬರೀಷ್ ಅವರೇ. ಇದೇ ಟ್ರಂಪ್ ಕಾರ್ಡ್ ಸುಮಲತಾಗೂ ಕೂಡ ವರ್ಕೌಟ್ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ.